ಹಾಕುವಂತೆ ಮಾಡಿದ್ರು. ಅದೇ ಕಾರಣಕ್ಕೆ ಅವರ ಬಹುನಿರೀಕ್ಷಿತ ಕಾಲಾ ಚಿತ್ರವನ್ನ ಕರ್ನಾಟಕದಲ್ಲಿ ಪ್ರದರ್ಶನ ಕಾಣಲು ಬಿಡೋದಿಲ್ಲ ಎಂದು ಕನ್ನಡ ಪರ ಸಂಘಟನೆಗಳು ಹೋರಾಟಕ್ಕಿಳಿದಿದ್ವು. ಆದ್ರೆ ಹೈಕೋರ್ಟ್ ಸಿನಿಮಾ ರಿಲೀಸ್ ಮಾಡಲು ಅವಕಾಶ ನೀಡಿತು. ಆದ್ರೂ ಇಂದು ಬೆಳಗ್ಗೆಯಿಂದಲೂ ಕನ್ನಡ ಪರ ಸಂಘಟನೆಗಳು ಹೋರಾಟಗಾರರು ತೀವ್ರ ಹೋರಾಟ ಆರಂಭಿಸಿ ಚಿತ್ರ ಪ್ರದರ್ಶನ ಮಾಡಲು ಬಿಡಲಿಲ್ಲ. ಆದ್ರೆ ಮಧ್ಯಾಹ್ನದ ನಂತರ ಕೆಲವು ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ತೆರೆ ಕಾಣ್ತು. ಇದರಿಂದ ಪ್ರತಿ ಸಾರಿ ಬಾಕ್ಸ್ ಆಫೀಸ್ ಧೂಳೆಬ್ಬಿಸುತ್ತಿದ್ದ ರಜನಿ ಚಿತ್ರಕ್ಕೆ ಅಷ್ಟು ರೆಸ್ಪಾನ್ಸ್ ಕರ್ನಾಟಕದಲ್ಲಿ ಸಿಕ್ಕಿಲ್ಲ. ಸೂಪರ್ ಸ್ಟಾರ್ ರಜನಿಗೆ ಇದು ಕನ್ನಡಿಗರಿಂದ ದೊಡ್ಡ ಎಚ್ಚರಿಕೆ. ಹೌದು, ತಮಿಳುನಾಡು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರುವ ರಜನಿಕಾಂತ್ಗೆ ಇದು ಬಹುದೊಡ್ಡ ಎಚ್ಚರಿಕೆ. ಈ ಹಿಂದೆ ಹಲವು ಬಾರಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ರಜನಿಕಾಂತ್ ಕೊನೆ ಗಳಿಗೆಯಲ್ಲಿ ಕ್ಷಮೆ ಕೇಳಿ ಸಿನಿಮಾ ರಿಲೀಸ್ ಮಾಡಿಸಿಕೊಂಡಿದ್ರು. ಹಾಗೇನೆ ನಿನ್ನೆ ಕೂಡ ರಜನಿಕಾಂತ್ ಸಿನಿಮಾಗೆ ಯಾವುದೇ ಅಡಚಣೆ ಕೊಡಬೇಡಿ, ನಾನೇನು ತಪ್ಪು ಮಾಡಿಲ್ಲ, ಸಿನಿಮಾ ನೋಡಲು ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ. ಆದ್ರೆ ಕ್ಷಮೆಯನ್ನಂತೂ ಕೇಳಿಲ್ಲ. ಕಾಲ ಮಾಡುದು ಅಲ್ಲಿ ಮಾಡ್ಬೋದು ಅಂತ ಕೇಳ್ತಿರೋ ನಮ್ಮ ಕನ್ನಡ ಸರ್ವರಿಗೆ ನಾನು ಬಂದು ಹೇಳಿಕೊಳ್ಳಿಲ್ಲ, ನಾನೇನು ತಪ್ಪು ಮಾಡಿಲ್ಲ, ಬಂದು ಕಾಲ ಸುಪ್ರೀಂ ಕೋರ್ಟ್ ಹೇಳಿದೆ ಅದೇ ಥರ ನಾನು ಹೇಳಿದ್ದೀನಿ. ಸೊ ದಯವಿಟ್ಟು ಆ ಪಿಕ್ಚರ್ನ ಬಳಗ ನೋಡ್ಕೊಂಡು ಆಸೆ ಪಡ್ತಾ ಇದ್ದಾರೆ, ಅವರಿಗೆ ತೊಂದರೆ ಕೊಡಬೇಡಿ, ಆ ಪಿಕ್ಚರ್ ರಿಲೀಸ್ ಆಗೋದಕ್ಕೆ ನೀವು ಬಂದು ಸಹಕಾರ ಮಾಡಿ ಅಂತ ನಾನು ಬಹಳ ನಮ್ರತೆಯಿಂದ ತಮ್ಮ ಹತ್ರ ಕೇಳ್ಕೊಳ್ತೇನೆ. ರಜನಿಯ ಕನ್ನಡ ವಿರೋಧಿ ಹೇಳಿಕೆ ಕಾಡ್ಗಿಚ್ಚಾಗಿತ್ತು ಕರ್ನಾಟಕಕ್ಕೆ. ಇನ್ನು ರಜನಿ ಹೇಳಿಕೆಯನ್ನ ಖಂಡಿಸಿ ತುಂಬಾ ದಿನದಿಂದ ಕರ್ನಾಟಕದಲ್ಲಿ ಕಿಡಿ ಹೊತ್ತಿಕೊಂಡಿತ್ತು. ಆ ಕಿಡಿ ಇಂದು ಸಿನಿಮಾ ರಿಲೀಸ್ ಆಗುತ್ತಾ ಅನ್ನೋ ಆಕ್ರೋಶದಿಂದ ಕಾಡ್ಗಿಚ್ಚಾಗಿತ್ತು. ಪ್ರತಿಭಟನಾಕಾರರು ಮಲ್ಟಿಪ್ಲೆಕ್ಸ್ಗಳಿಗೆ ಮುತ್ತಿಗೆ ಹಾಕಿ ಸಿನಿಮಾ ರಿಲೀಸ್ ಮಾಡದಂತೆ ಕೆಲವು ಕಡೆ ಮನವಿ ಮಾಡಿಕೊಂಡ್ರು, ಮತ್ತೆ ಕೆಲವು ಕಡೆ ಕೂತು ಪ್ರತಿಭಟನೆಯನ್ನ ಸಹ ಮಾಡಿದ್ರು. ಏನು ರಜನಿಕಾಂತ್ ಅವರು ಕಾವೇರಿ ನಿರ್ವಹಣಾ ಮಂಡಳಿ ಬೇಕು, ಕಾವೇರಿ ನೀರು ಬೇಕು ಅಂತ ಹೇಳಿ ರಾಜಕೀಯ ಪಕ್ಷವನ್ನು ಮಾಡಿದಂಥ ಸಂದರ್ಭದಲ್ಲಿ ಕಾವೇರಿಯನ್ನು ಮುಂದಿಟ್ಕೊಂಡು ರಾಜಕೀಯ ಮಾಡಿದ್ರು. ಆದರೆ ಇವತ್ತು ಕನ್ನಡಿಗರು ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ನಿಮಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ನಮಗೂ ಇದೆ. ರಜನಿಕಾಂತ್ ಅವರೇ, ನಿಮ್ಮ ಹೇಳಿಕೆಯನ್ನು ವಾಪಸ್ ತಗೊಳ್ಳಿ. ಈಗಲೂ ರಜನಿಕಾಂತ್ ಅವರು ಕಾವೇರಿ ವಿಚಾರದಲ್ಲಿ ಸಮಸ್ಯೆಗಳು ಬಂದಾಗ ಕರ್ನಾಟಕದವರು ಮತ್ತು ತಮಿಳುನಾಡವರು ಕೂತ್ಕೊಂಡು ಪರಸ್ಪರ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಮ ಅಭ್ಯರ್ಥಿ. ಪ್ರತಿಭಟನಾಕಾರರ ಬಂಧನದ ಬಳಿಕ ಕೆಲವು ಕಡೆ ತೆರೆ ಕಂಡ ಕಾಲ. ಇನ್ನು ಬೆಳಕಿನಿಂದಲೂ ಕನ್ನಡ ಪರ ಸಂಘಟನೆಗಳು ಹೋರಾಟಗಾರರು ತೀವ್ರ ಹೋರಾಟ ಆರಂಭಿಸಿ ಚಿತ್ರ ಪ್ರದರ್ಶನ ಮಾಡಲು ಯಾವುದೇ ಕಾರಣಕ್ಕೂ ಬಿಡಲ್ಲ ಎಂದು ತೀವ್ರ ಹೋರಾಟವನ್ನ ಚಿತ್ರ ಮಂದಿರಗಳ ಮುಂದೆ ಮಾಡಿದ್ರು. ಆದರೆ ಕೋರ್ಟ್ ಅನುಮತಿ ನೀಡಿದ್ದ ಕಾರಣ ಚಿತ್ರ ಮಂದಿರಗಳ ಬಳಿ ಕಾಫಿ ಪಡೆ ಕಣ್ಗಾವಲಿನಲ್ಲಿತ್ತು. ಪ್ರತಿಭಟನಾಕಾರರನ್ನ ಬಂಧಿಸಿದ ಬಳಿಕ ಎಲ್ಲಾ ಮಾಲ್ಗಳಲ್ಲೂ ಪ್ರದರ್ಶನ ಶುರು ಮಾಡಲಾಯಿತು. ಬುಕ್ ಮೈ ಶೋನಲ್ಲಿ ಬುಕ್ಕಿಂಗ್ ವ್ಯವಸ್ಥೆ ಇಲ್ಲದ ಕಾರಣ ಮಾಲ್ಗಳಲ್ಲಿ ಮುಗಿಬಿದ್ದು ರಜನಿ ಅಭಿಮಾನಿಗಳು ಟಿಕೆಟ್ ಕೊಂಡು ಸಿನಿಮಾ ನೋಡಿ ಖುಷಿ ಪಟ್ರು. ಒಟ್ಟಾರೆ ಬೆಳಕಿ ಪ್ರತಿಭಟನೆಯ ಕಾವು ಎದುರಿಸಿದ್ದ ಕಾಲ ಚಿತ್ರ ಮಧ್ಯಾಹ್ನದ ನಂತರ ಎಲ್ಲೆಡೆ ನಿಧಾನವಾಗಿ ಶುರುವಾಗುವ ಮೂಲಕ ವಿವಾದಗಳಿಗೆ ತೆರೆ ಎಳೆದಿದೆ. ಆದ್ರೂ ಈ ಒಂದು ಪ್ರತಿಭಟನೆ ರಜನಿಕಾಂತ್ ಒಬ್ಬರಿಗಲ್ಲದೆ ಕನ್ನಡದ ವಿರುದ್ಧ ಯಾರೇ ಮಾತನಾಡಿದ್ರು ನಾವು ಒಟ್ಟಾಗಿರ್ತೀವಿ ಅನ್ನೋ ಶಕ್ತಿ ಪ್ರದರ್ಶನದ ಎಚ್ಚರಿಕೆಯನ್ನ ಕನ್ನಡ ಪರ ಸಂಘಟನೆಗಳು ಇಂದು ತೋರಿಸಿದ್ವು. ಡಿಎಸ್ ಸತೀಶ್, ಫಿಲಂ ಬ್ಯೂರೋ, ಕಸ್ತೂರಿ ನ್ಯೂಸ್.